ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ ಅಥವಾ H16 ನ್ಯೂಸ್ ವೀಕ್ಷಕರೇ, ತಮ್ಮಲ್ಲಿ ನಿಮ್ಮ MI ಜೋತಾವರ್ ಅಥವಾ ಮಲ್ಲಪ್ಪ ಜೋತಾವರ್ ಸ್ವಾಗತಿಸುತ್ತ. ಆತ್ಮೀಯರೇ, ಈಗಾಗಲೇ ನೀವು ಗೊತ್ತಿದೆ, ಟ್ರಂಪ್ ಗೆದ್ದಾಯಿತು, 47ನೇ ಅಧ್ಯಕ್ಷ ಆಗಿದ್ದಾಯಿತು. ಈಗಾಗಲೇ ಅಮೇರಿಕೆಯನ್ನು ಉನ್ನತ ಸ್ಥಾನಕ್ಕೆ ಅಮೇರಿಕಾ ವಿರುದ್ಧ ಅಮೇರಿಕಾ ಅನ್ನು ಹೋಗಿ ಬೆಳೆಸಬೇಕು ಅನ್ನುವಂಥ ಅಭಿಪ್ರಾಯದೊಂದಿಗೆ, ಒಂದು ಶ್ರೇಷ್ಠ ಕನಸಿನೊಂದಿಗೆ, ಅಮೇರಿಕನ್ನರ ಕನಸನ್ನು ಒಂದು ನನಸನ್ನಾಗಿ ಮಾಡೋ ವಿಷಯ ಅಲ್ಲ. ನಮ್ಮ ಟ್ರಂಪ್ ಅವರು, ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಯುದ್ಧಕ್ಕೆ ಘೋಷಣೆ ಮಾಡ್ತಾ ಕೊನೆಗೂ ಜನಮನವನ್ನು ಗೆದ್ದ, ಅಮೇರಿಕನ್ನರ ಮನವನ್ನು ಗೆಲ್ಲೋದು ಸುಲಭದ ಕೆಲಸ ಅಲ್ಲ, ಅದನ್ನು ಗೆದ್ದ. ಅನೇಕ ಅವ್ರ ಮೇಲೆ ಆರೋಪಗಳಿದ್ದರೂ ಸಹ ಆ ಆರೋಪಗಳನ್ನು ನಿರ್ಲಕ್ಷಿಸಿ ಜನ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಜವಾಬ್ದಾರಿಗಳು ಬಾಳಿದ್ದಾವಂತ. ಯಾಕೆಂದರೆ ಈ ಹಿಂದೆ ಇದ್ದಂತಹ ಬೈಡನ್ರ ಈ ಡೆಮೊಕ್ರೆಟಿಕ್ ಪಕ್ಷ ಇದ್ದಂಥದ್ದು ಅನೇಕ ತಪ್ಪುಗಳನ್ನು ಮಾಡ್ತಾ ಬಂದಿದ್ದು ನಾವು ಗಮನಿಸಿದ್ದೀವಿ. ಅದರಿಂದಾಗಿ ಇವತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಇಂಟರ್ನಲಿ ಅವರ ಅಂತರಂಗದ ಅಮೆರಿಕೆಯಲ್ಲಿ ಆಗಿರ್ಬೋದು ಅನೇಕ ತೊಂದರೆಗಳನ್ನು ಅನುಭವಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಲ್ಲೇ ಬೆಲೆ ಏರಿಕೆ ಹೆಚ್ಚಾಗಿದೆ, ನಮ್ಮಾಗಿನ ಅದೇ ಕಾಲಕ್ಕೆ ಬೆಲೆ ಏರಿಕೆ ಜೊತೆಗೆ ನಿರುದ್ಯೋಗ ಹೆಚ್ಚಾಗಿದೆ. ಹೀಗಾಗಿ ಅಮೆರಿಕ ಒಳಗೂ ಹೊರಗೂ ಇವತ್ತೊಂದು ಇಳಿತದ ಮಟ್ಟದಲ್ಲಿ ಬಂದಿದ್ದರಿಂದಾಗ ಡೊನಾಲ್ಡ್ ಟ್ರಂಪರ ಆಶ್ವಾಸನೆಗಳಿಗೆ ಕನಸುಗಳಿಗೆ ಅಲ್ಲಿ ಜನ ಇವತ್ತು ಕೊಟ್ಟಿದ್ದಾರೆ. ಹಾಗಾದರೆ ಟ್ರಂಪ್ ಅವರು ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಎರಡು ಕಡೆ ಗೆಲ್ಲಕ್ಕೆ ಸಾಧ್ಯನಾ? ಅದರ ಜೊತೆಗೆ ಮೋದಿಯವರ ಉತ್ತಮ ಗೆಳೆಯರು, ಹಿಂದಿನ ಒಂದು ಸಂದರ್ಭದಲ್ಲೇ ಮೋದಿ ಮತ್ತು ಇವರು ಗೆಳೆತನ ಉತ್ತುಂಗಕ್ಕಿತ್ತು ಅನ್ನೋದು ನಾವು ನೋಡಿದಾಗ, ಇವತ್ತು ಮೋದಿ ಅವರು ತಮ್ಮ ಪ್ಲೇಟ್ ಚೇಂಜ್ ಮಾಡಿ ಇವತ್ತು ರಷ್ಯಾದ ಗುಂಪಿನ ಕಡೆಗೆ ಹೋಗ್ತಾ ಇರೋದನ್ನು ಗಮನಿಸಿದಾಗ, ಇವತ್ತು ಸಹ ಮೋದಿಯವರು ಟ್ರಂಪ್ ಅವರು ಮೊದಲಿನ ಮೋದಿಯವರ ಮೇಲೆ ಇಟ್ಟದ ವಿಶ್ವಾಸ ಇರಬಹುದಾ ಅಥವಾ ಭಾರತದ ಜೊತೆಗೆ ಹೊಸ ಸಂಬಂಧ ಮಾಡಬಹುದು ಅನ್ನುವಷ್ಟರಲ್ಲೇ ಭಾರತದ ಪರವಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದು ನೋಡಿದಾಗ, ಮೋದಿಯವರು ನಮ್ಮ ಸ್ನೇಹಿತರು ಅಂತ ಹೇಳಿದ್ದನ್ನು ನೋಡಿದಾಗ ಏನೋ ಬದಲಾವಣೆ ಆಗಬಹುದು ಅನ್ನುವಂಥ ಹೊಸ ಕನಸುಗಳು ಹುಟ್ಟುತ್ತಾ ಇದ್ದಾವೆ. ಅಮೆರಿಕದೊಂದಿಗೆ ಮತ್ತೆ ಹೊಂದಾಣಿಕೆ ಆಗಬಹುದಾ, ಅಥವಾ ಮೊದಲಿನ ರಿಲೇಷನ್ ಮುಂದುವರಿಸ್ಬೋದಾ, ಅಥವಾ ಚೈನಾದಿಂದ ದೂರ ಸರಿಬೋದಾ, ಅಥವಾ ರಷ್ಯಾದಿಂದ ದೂರ ಸರಿಬೋದಾ, ಇಂಥ ಅನೇಕ ಪ್ರಶ್ನೆಗಳು ಭಾರತದ ಮುಂದೂ ಇದ್ದಾವೆ ಇಲ್ಲಂತಲ್ಲ. ಆದರೆ ಇವೆಲ್ಲ ನಿರ್ಧಾರಗಳು ಈಗ ಟ್ರಂಪ್ ಅವರು ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರಗಳ ಮೇಲೆ ಈ ನಿರ್ಧಾರ ಆಗಿದೆ ಅಥವಾ ನಿರ್ಣಯ ಆಗುವಂಥದ್ದು ಅನ್ನೋದು ಅಷ್ಟು ಸತ್ಯದ. ಹಾಗಾಗಿ ಟ್ರಂಪ್ ಅವರು ಮೂಲತಃ ಒಂದು ರೀತಿ ಏನಪ್ಪ ಅಂತಂದರೆ ಅವರು ತೀವ್ರವಾದಿಗಳು, ಒಂದಿಷ್ಟು ಏನಪ್ಪ ಅಂತಂದರೆ ಯುದ್ಧದ ಪರ ಇದ್ದಂಥವ್ರು. ಅದರಲ್ಲೂ ಏನಪ್ಪ ಅಂದರೆ ಇವತ್ತು ಒಂದು ನಮ್ಮದೇ ಒಂದು ಶಕ್ತಿಪ ಜಗತ್ತಿನಲ್ಲಿ ಅನ್ನುವಂಥದ್ದು ತೋರಿಸೋ ಸಲುವಾಗಿ ಪ್ರಯತ್ನ ಮಾಡುತ್ತಿರುವಂಥವ್ರು. ಹೀಗಾಗಿ ಇವರು ಈ ಒಂದು ಈಗ ನಡೆದಂತಹ ಇರಾನ್ ಮತ್ತು ಅದ್ರ ಜೊತೆಗೆ ಇಸ್ರೇಲ್, ಅದ್ರ ಜೊತೆಗೆ ಹಮಾಸ್, ಅದ್ರ ಜೊತೆಗೆ ಅಲ್ಲಿ ಲೆಬನಾನ್, ಅಲ್ಲಿ ಜೊತೆ ಜೋರ್ಡಾನ್, ಇವುಗಳಲ್ಲೆಲ್ಲ ಇವತ್ತು ಜೋರ್ದಾರಂತಹ ಧಮಕಿಯಧಾರ ಯುದ್ಧ ನಡೆದುಬಿಟ್ಟಿದ್ದಾವೆ. ಇದರಲ್ಲೇ ಅಮೆರಿಕ ಅಷ್ಟೊಂದು ಆಸಕ್ತಿ ತೋರಿಸಿರಲಿಲ್ಲ. ಜೊತೆಗೆ ರಷ್ಯಾ ಸಹಿತ ಉಕ್ರೇನ್ ಜೊತೆಗೆ ಸದಾ ನಿರಂತರ ಯುದ್ಧ ಮಾಡ್ತಾ ಬಂದಿದ್ದ. ಈ ಸಂದರ್ಭದಲ್ಲೂ ಸಹಿತ ಯಾಕೋ ಏನೋ ಬೈಡನ್ ಅವರು ತೀವ್ರವಾಗಿ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಉಕ್ರೇನ್ ಸಹಿತ ಸಾಕಷ್ಟು ತೊಂದರೆ ಅನುಭವಿಸುವ ಸಂದರ್ಭದಲ್ಲೇ ಈಗ ಬ್ರಿಕ್ಸ್ ಅನ್ನುತ್ತಿರುವಂಥ ಒಂದು ಹೊಸ ಒಂದು ಸಂಘಟನೆ, ಅದರಲ್ಲಿ 20-30 ರಾಷ್ಟ್ರಗಳು ಕೂಡ್ತಾ ಇದ್ದಾವೆ. ಈಗ ಅದು ಕೂಡಿದವ, ಇನ್ನೂ ಕೂಡ್ತಾ ಇದ್ದದನ್ನು ನೋಡಿದಾಗ ಇಲ್ಲೆಲ್ಲೋ ಅಮೇರಿಕ ಸೋಯ್ತನಪ್ಪ ಇದು ಅಂತಾರಾಷ್ಟ್ರೀಯವಾಗಿ. ಮತ್ತು ಈಗ ಹೇಳಿದಂಗೆ ನಿಮಗೆ ಇಂಟರ್ನಲಿ ಅಂದರೆ ಅಲ್ಲಿಯ ಅಂತರಂಗದಲ್ಲಿಯೂ ಸಹಿತ ನಿರುದ್ಯೋಗ ಭಾಳಷ್ಟು ಅದ, ಬೆಲೆ ಏರಿಕೆ ಅಂತ ಸಿಕ್ಕಾಪಟ್ಟೆ ಅದ, ಇದೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಸಹಿತ ಅಷ್ಟೇ ಗಮನಾರ್ಹದ. ಅದನ್ನೂ ಆಗಲಿ ನಮ್ಮ ಈ ಒಂದು ಟ್ರಂಪರ ಒಂದು ಇತಿಹಾಸವನ್ನು ಗಮನಿಸಿದಾಗ ಅವರು ಒಂದಷ್ಟು ತೀವ್ರವಾದಿಗಳು ತೀವ್ರವಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇವೆಲ್ಲರೂ ಎದ್ದು ಕಾಣುವಂಥ ದೃಶ್ಯಗಳಾಗಿದ್ದಾವೆ. ಇದೇ ಸಂದರ್ಭದಲ್ಲೇ ಇಲ್ಲಿ ಟ್ರಂಪ್ ಅವ್ರು ಗೆದ್ದಿದ್ದರಿಂದಾಗೆ ಸಹಜವಾಗಿನ ನಮ್ಮ ಮೋದಿಯವರು ಸಹಿತ ಇವತ್ತು ಏನಪ್ಪ ನಾನು ಯಾವ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋಂಥ ಸಂಘಟನೆ ಇವ್ರ ಮುಂದೆ ಬಂದಿಂಥದ್ದು ಇವತ್ತು. ಯಾಕಂದರೆ ಹೌದು, ಬುದ್ಧಿವಂತಿಕೆ ತೋರಿಸಿದ್ದಾರೆ ಈ ಸಂದರ್ಭದಲ್ಲೇ, ಚೈನಾ ಜೊತೆ ಗೆಳೆತನ ಮಾಡಿಕೊಂಡಿದ್ದಾರೆ. ಚೈನಾವನ್ನು ಎಷ್ಟು ಮಟ್ಟಿಗೆ ನಂಬುವುದು ಅನ್ನೋ ಸಹಿತ ಅಷ್ಟ ಪ್ರಶ್ನಾರ್ಹ. ಯಾಕಂದರೆ ಒಂದು ಮಾತಿಲ್ಲಿ ನಾವು ಗಮನಿಸ್ಬೇಕಾದೇನಪ್ಪ ಅಂತಂದರೆ, ಇವತ್ತು ಇನ್ನೊಂದು ಮಾತನ್ನು ನಮ್ಮ ಟ್ರಂಪ್ ಅವರು ತೆಗೆದುಕೊಂಡಿದ್ದಾರೆ, ಇನ್ನೊಂದು ದೇಶಕ್ಕೆ ನಾವು ರಫ್ತು ಮಾಡುವಂಥದ್ದು ಏನು ಇರಲಿ ಅದರಿಂದ ತೆರಿಗೆಯನ್ನು ಹೆಚ್ಚು ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಎಲ್ಲ ದೇಶದಲ್ಲಿ ಇವತ್ತು ಒಂದು ಅಸಂತ್ರಸ್ತತೆಯಲ್ಲಿ ಮೋದಿಯವರ ವಿಚಾರ ಬಳ ನಿಂತಿದ್ದಾವೆ. ಒಂದು ಹಳೆ ಇವ್ರು ಗೆದ್ದಿದ್ರೆ ಮುಗಿದೋಗ್ಬಿಡೋದು, ಕಮಲಾ ಹ್ಯಾರಿಸ್ ಅವ್ರು ಗೆದ್ದಿದ್ರೆ ಒಂದು ಬೇರೆ ಆಗ್ತಿತ್ತೋ ಏನೋ. ಬಟ್ ಇವತ್ತು ಗೆದ್ದಿದ್ದು ಟ್ರಂಪ್ ಅವರು, ಟ್ರಂಪ್ ಒಂದು ಕಡೆ ಗೆಳೆಯ, ಇನ್ನೊಂದು ಕಡೆ ಅವರು ಟ್ಯಾಕ್ಸಸ್ ಮಾಡ್ತಾ ಇದ್ದೀನಿ ಎಕ್ಸ್ಪೋರ್ಟ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ನಮ್ಗೆ ತೊಂದರೆ ಆಗ್ತದೆ, ಯಾಕೆ ನಾವು ಇಂಪೋರ್ಟರ್ ಇದ್ದೀವಿ. ಜಗತ್ತಿನ ಎಲ್ಲ ಈ ತಾಂತ್ರಿಕ ಜ್ಞಾನ ಇರ್ಬೋದು, ಮತ್ತೇನೋ ಇರ್ಬೋದು, ನಾವು ಇವತ್ತು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಂಪೋರ್ಟ್ ಹೆಚ್ಚದು ನಮ್ಮ ಇಂಡಿಯಾದಲ್ಲೇ. ಹೀಗಾಗಿ ನಮಗೆ ಒಂದು ಸ್ವಲ್ಪ ಕಡಿಮೆ ದರದಲ್ಲೇ ಟ್ಯಾಕ್ಸ್ ಕಡಿಮೆ ಮಾಡಿಕೊಡುವಂಥವ್ರು ಯಾರಿದ್ದಾರೆ ಅಂತ ಸಹಜವಾಗಿ ಕನ್ನಡಿಸಿದಾಗ ನಮ್ಮ ಮೊದಲು ಸಿಗುವಂಥ ಹೆಸರು ಮೊದಲನೇದ್ದು
ಇವತ್ತು ಚೈನಾ ಆಗಿದೆ. ಚೈನಾದ ಟೆಕ್ನಿಕಲ್ ಎಲ್ಲ ಡೆವಲಪ್ಮೆಂಟ್ಗಳು ಇಲ್ಲೇ ನಾವು ತಯಾರು ಮಾಡಿದ್ರು ಎರಡು ಅಥವಾ ಮೂರು ಪಟ್ಟು ಕಡಿಮೆ ದರದಲ್ಲಿ ಸಿಗುವುದರಿಂದಾಗಿ ಸಹಜವಾಗಿ ಚೈನಾದ ಮೇಲೆ ಆಸಕ್ತಿ ಸಹಜವಾಗಿ ಇಂಡಿಯಾದ ಮುಡಿದ ಅನ್ನೋದ್ರಲ್ಲಿ ಅರ್ಥ ಮಾಡೋದ್ರಲ್ಲಿ ಒಂದು ಸಹಜದ. ಯಾಕಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಗೂಡ್ಸನ್ನು ಮಾರಾಟ ಕೊಟ್ಟಾಗ ನಮ್ಮಲ್ಲಿನೇ ಎರಡು ಅಥವಾ ಮೂರು ಪಟ್ಟು ಹೆಚ್ಚುಟ್ಟಿದ್ದಾಗ ಹೆಚ್ಚಾದಾಗ ಕಡಿಮೆ ತೆರಿಗೆಯನ್ನು ಹಾಕಿ ನಮಗೆ ಕಡಿಮೆ ದರದಲ್ಲಿ ಕಳಿಸುವಂಥ ಈ ಪ್ರಾಡಕ್ಟ್ಗಳು ಸಹಜವಾಗಿ ಎಲ್ಲರಿಗೂ ಆಕರ್ಷಕ ಆಗಿಬಿಟ್ಟಿದೆ. ಇಂಡಿಯಾದಲ್ಲ ಚೈನಾ ಗೂಡ್ಸಪ್ಪ ಅಂತಂದ್ರೆ ಸ್ವಸ್ಥ ಮತ್ತು ಮಸ್ತ್ ಅನ್ನೋಂಥ ಭಾವನೆ ಮೂಡಲಿಕ್ಕೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂದೆ ಸಹಿತ ಭಾಳ ದೊಡ್ಡ ಪ್ರಶ್ನೆ ಅದ. ಮತ್ತು ಅದೇ ಕಾಲಕ್ಕೆ ಅಷ್ಟು ಸತ್ಯದ ಇತಿಹಾಸದಲ್ಲಿ ಚೈನಾ ನಂಬುವಂಥ ದೇಶ ಅಲ್ಲ ಅನ್ನೋದು ಭಾರತ ಜೊತೆಗೆ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಡೀ ನಮ್ಮ ಭಾರತ ಸುತ್ತಮುತ್ತು ಸೌತ್ ಏಷ್ಯಾದಲ್ಲೇ ದಕ್ಷಿಣ ಏಷ್ಯಾದಲ್ಲೇ ಎಲ್ಲ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವವನ್ನು ಸಾಲಗೆಲ್ಲ ಕೊಟ್ಟು ಮತ್ತೆನೂ ಕೊಟ್ಟು ಬೆಳೆಸ್ಕೊಂಡು ಬಿಟ್ಟದ. ಈಗ ಹಿಂದಿನ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೀನಿ ವಿಶೇಷ ಆಯಿತಾ, ನಮ್ಮ ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಅಥವಾ ನಮ್ಮ ಬಾಂಗ್ಲಾದೇಶ ಆಗಿರ್ಬೋದು, ಬರ್ಮಾ ಆಗಿರ್ಬೋದು, ಅದೇ ಭೂತಾನ್ ಆಗಿರ್ಬೋದು, ಈ ಕಡೆ ಬಂದರೆ ಪಾಕಿಸ್ತಾನ ಆಗಿರ್ಬೋದು, ಮತ್ತು ಅದರ ಬದಿಯ ಅನೇಕ ರಾಷ್ಟ್ರಗಳು, ಇವತ್ತು ಇದು ಇರಾನ್ ಆಗಿರ್ಬೋದು, ಇವೆಲ್ಲನೂ ಕಡೆ ಇವೆಲ್ಲ ಕಡೆ ಇವತ್ತು ಏನಪ್ಪ ಅಂದರೆ ಚೈನಾ ತನ್ನ ಒಂದು ಹಣ ಬಲ ಅನ್ನೋಕ್ಕಿಂತ ಬುದ್ಧಿವಂತಿಕೆ ಬಲದಿಂದ ತನ್ನ ಪ್ರಭಾವವನ್ನು ಹೆಚ್ಚು ಮಾಡುತ್ತಾ ಹೋಗುವುದನ್ನು ಗಮನಿಸಿದಾಗ, ಈವನ್ ಮಾರಿಸಸ್ ಸಹಿತ ಅದರ ಅಂಡರದಲ್ಲಿ ಬಂದದ, ಇದೆಲ್ಲ ಗಮನಿಸಿದಾಗ ಚೈನಾ ನಮ್ಮನ್ನು ಒಂದು ಆರ್ಥಿಕವಾಗಿ ಇಕ್ಕಟ್ಟಿಗೆ ಸಿಗಿಸ್ತಾ ಇದೆ, ಅದು ನಮ್ಮನ್ನು ಹಿಡಿತಾ ಇದೆ, ಭಾರತವನ್ನು ಸಹ ತನ್ನ ಕಂಟ್ರೋಲ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತದೆ. ಅದು ಇಲ್ಲಿವರೆಗೆ ಒಂದು ಸೈನ್ಯದ ಭಯ ತೋರಿಸಿ ಏನೋ ಮಾಡಲು ಪ್ರಯತ್ನ ಮಾಡಿತು, ಅದರಲ್ಲಿ ನಾವು ವಿಫಲ ಆಗ್ಬೋದು ಅನ್ನೋದು ಯಾವುದೋ ಮೂಲೆಯಲ್ಲಿ ಭಯನೂ ಆಗಿರ್ಬೋದು. ಮತ್ತು ಇವತ್ತು ಹೊಸ ಒಂದು ಶಸ್ತ್ರ ಏನಪ್ಪ ಅಂತಂದರೆ ಆರ್ಥಿಕವಾಗಿ ದಿಗ್ಬಂಧನ ಮಾಡಿಸ್ಕೊಂಡು ತಮ್ಮ ಕೆಲಸ ಮಾಡ್ಕೊಂಡು ತಮ್ಮ ಮಾರ್ಕೆಟ್ ಮಾಡ್ಕೊಳ್ಳೋದು. ಯಾಕಂದರೆ ಭಾರತದ ಮಾರ್ಕೆಟ್ 142 ಕೋಟಿ ಜನಸಂಖ್ಯೆ ಇದ್ದಾರೆ, ಇರು ಮುಂದೆ ಇಲ್ಲಿ ಮಾರ್ಕೆಟ್ ಇರೋದರಿಂದಾಗಿ ಇಲ್ಲಿ ತಮ್ಮ ಮಾಲನ್ನು ಕಳಿಸಿ, ತಮ್ಮ ವಸ್ತುಗಳನ್ನು ಕಳಿಸಿ, ತಮ್ಮ ಗುಡ್ಸ್ ಕಳಿಸಿ, ತಮ್ಮ ಒಂದು ಆಂತರಿಕ ಒಂದು ಏನಪ್ಪ ಅಂತಂದರೆ ಅಭಿವೃದ್ಧಿ ಮಾಡ್ಕೊಳ್ಳೋಂಥದ್ದು ಆರ್ಥಿಕ ಬಲಿಷ್ಠ ಆಗುವಂಥ ಕೆಲಸ ಇವತ್ತು ಚೆನ್ನಾಗಿ ಮಾಡಲಿಕ್ಕತ್ತದೆ. ಈ ನೆಲೆಯಲ್ಲಿ ಇವತ್ತು ಟ್ರಂಪ್ ಅವರು ಗೆದ್ದಿದ್ದರಿಂದಾಗಿ ಭಾರತಕ್ಕೆ ಏನೇನು ಕೊಡ್ಬೋದು ಅವರು ಅನ್ನೋದು ಸಹಿತ ಅಷ್ಟ ವಿಚಾರಾರಾಗ್ಯದ. ಜೊತೆಗೆ ಇವತ್ತು ರಷ್ಯಾಗಿಂತಲೂ ಚೈನಾಗಿಂತಲೂ ತಾವು ಮುಂದೆ ಅನ್ನೋ ತೋರಿಸೋ ಸಹಿತ ಇವತ್ತು ಅವ್ರ ಮುಂದೆ ನಮ್ಮ ಟ್ರಂಪ್ ಒಂದು ಗುರಿ ಆಗಿದೆ ಅಂತ. ಒಂದಪ್ಪ ಏಕಮೇವಾ ದ್ವಿತೀಯ ಶಕ್ತಿವಂತ ರಾಷ್ಟ್ರ ಯಾವುದಿದ್ರೆ ಅದು ಅಮೇರಿಕಾ, ಯು ಎಸ್ ಎ ಅನ್ನೋದು ಹೇಳೋದು ಇವತ್ತಿನ ಅವ್ರ ಕರ್ತವ್ಯವಾಗಿದೆ. ಆ ದೇಶದಲ್ಲಿ ಏನೇನು ಡಿಸಿಷನ್ ತೊಗೊಳ್ಬೋದು ಅಂತ, ಇದು ಭಾರತಕ್ಕೆ ಎಷ್ಟು ಅನುಕೂಲ ಆಗ್ಬೋದು, ಅನನುಕೂಲ ಆಗ್ಬೋದು ಅನ್ನೋದು ಸಹಿತ ಇವತ್ತು ಭಾಳ ಚರ್ಚೆ ನಡೀತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಆಗಿರ್ಬೋದು, ಹೊರ ದೇಶಗಳಲ್ಲೂ ಆಗಿರ್ಬೋದು, ಎಲ್ಲ ಕಡೆಯೂ. ಮತ್ತು ಇನ್ನು ಮುಂದಿನ ಏನಪ್ಪ ಇದೆಲ್ಲ ಗಮನಿಸಿದಾಗ ವಿಶೇಷವಾಗಿ ಚೈನಾ ಮತ್ತು ರಷ್ಯಾಗಳನ್ನು ಕಂಟ್ರೋಲ್ ತೊಗೊಳಿಸುವಾಗ ಅದು ತನ್ನ ನೀತಿಯನ್ನು ಬದಲಾಯಿಸ್ಬೋದಾ? ಮೂಲತಃ ರಿಪಬ್ಲಿಕನ್ ಪಾರ್ಟಿ ಯುದ್ಧದ ಪರ ಇದ್ದಂಥದ್ದು, ಒಂದು ಸ್ವಲ್ಪ ತೀವ್ರಗಾಮಿ ಇದ್ದಂಥದ್ದು, ವಿಶೇಷವಾಗಿ ಇವತ್ತು ಯುದ್ಧಗಳಾಗಿದ್ದು ನೋಡಿದ ಗಮನಿಸಿದಾಗ ಹೆಚ್ಚಿಗೆ ರಿಪಬ್ಲಿಕನ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಯುದ್ಧಗಳು ಹೆಚ್ಚಾಗಿದ್ದು ನಾವು ಗಮನಿಸ್ತಾ ಬಂದಿದ್ದೀವಿ. ಹೆಲ್ಪ್ ಅಂಥವು ರಾಷ್ಟ್ರ ಮಾಡ್ತಾ ಬಂದಿದ್ದೀವಿ. ಹೀಗಾಗಿ ಇವತ್ತು ಭಾರತಕ್ಕೂ ಒಂದು ಸವಾಲಣ, ಜೊತೆಗೆ ಟ್ರಂಪ್ ಅವ್ರಿಗೂ ಸವಾಲಣ ಆಗಿದೆ ಇವತ್ತು. ಇದೆಲ್ಲ ಟ್ರಂಪ್ ಅವ್ರನ್ನ ಒಂದು ಅವರ ನೀತಿಗಳು ನೋಡಿದಾಗ ಅವರು ಈ ಒಂದು ರಷ್ಯಾ ಮತ್ತು ಚೈನಾಗಳನ್ನು ಕಂಟ್ರೋಲ್ ತೋರಿಸುವಾಗ ಎಲ್ಲಾದರೂ ಈ ಯುದ್ಧದಲ್ಲಿ ಇಳಿಬಹುದಾ ಪೂರ್ಣ ಪ್ರಮಾಣದಲ್ಲಿ ಅಮೇರಿಕಾ ಅನ್ನೋ ಸಹಿತ ಗಮನಿಸಬೇಕಾಗಿದೆ. ಯಾಕಂದರೆ ಈಗಾಗಲೇ ಆರ್ಥಿಕ ಅಭದ್ರಾದಂಥ ಅಮೇರಿಕಾ ಈ ಯುದ್ಧದಲ್ಲಿ ಇಳಿದು ಇನ್ನೂ ತೊಂದರೆ ಅನುಭವಿಸ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆಗಿದೆ. ಆದರೂ ಸಹ ಇವತ್ತು ಅವ್ರು ಮಾತಾಡೋದು ನೋಡಿದಾಗ, ಅವ್ರ ಅಟ್ಯಾಕಿಂಗ್ ನೇಚರ್ ನೋಡಿದಾಗ, ಮತ್ತು ಮೂಲತಃ ಕೆಲವೊಂದಿಷ್ಟು ತಪ್ಪುಗಳನ್ನು ಅಥವಾ ಅಪರಾಧಗಳನ್ನು ಮಾಡಿ ಕೆಲವೊಂದು ಶಿಕ್ಷಣ ಅನುಭವಿಸಿದಂಥ ಟ್ರಂಪ್ ಅವರು ಒಂದು ಸೌಮ್ಯವಾದವನ್ನು ಮುಂದುವರಿಸಬಹುದಾ, ಇಲ್ಲ ಯುದ್ಧಕ್ಕೆ ಇಳಿಬಹುದಾ ಅಂತ ನೇರವಾಗಿ ಇಸ್ರೇಲ್ಗೆ ಮತ್ತೆ ಸಪೋರ್ಟ್ ಮಾಡಿಕೊಂಡು ಈ ಒಂದು ಅದರಲ್ಲೂ ಒಂದು ಸ್ವಲ್ಪ ದೇಶಭಕ್ತಿ ರಾಷ್ಟ್ರವಾದ ನೆಲೆಗಟ್ಟಿನಲ್ಲ ಸ್ವಲ್ಪ ಮುಸ್ಲಿಂ ವಿರೋಧದ ಭಾವನೆಗಳು ಸಹಿತ ಅಲ್ಲಿರೋದು ನಾವು ಸಹಜವಾಗಿ ನೋಡಿದಾಗ ಮೂರನೇ ಯುದ್ಧಕ್ಕೆ ಅಥವಾ ಮೂರನೇ ಮಹಾಯುದ್ಧಕ್ಕೆ ಟ್ರಂಪ್ ಅವರು ಏನಾದರೂ ಚಾಲನೆ ಕೊಡ್ತಾರಾ ಅನ್ನೋದು ಒಂದು ಭಯ ಕಾರಣಿಗತ್ತದೆ ಎಲ್ಲರಿಗೂ. ಇಂಟರ್ನ್ಯಾಷನಲ್ ಇದೊಂದು ಒಂದು ಎಲ್ಲರೂ ಕೇಳುವಂಥ ಪ್ರಶ್ನೆ ಆಗಿದೆ. ಯಾಕಂದರೆ ತನ್ನ ಬಲಿಷ್ಠ ರಾಷ್ಟ್ರ ಬರಬೇಕಾಗಿತ್ತಪ್ಪ ಅಂದರೆ ತನ್ನ ಶಕ್ತಿ ತೋರಿಸಬೇಕಾಗ್ತದೆ. ಶಕ್ತಿ ತೋರಿಸಬೇಕಾದ್ರೆ ಇವತ್ತು ಇಸ್ರೇಲ್ಗೋ ಅಥವಾ ಇನ್ನೊಂದು ದೇಶಗಳು ಹೆಲ್ಪ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಭಾರತ ಸಹಿತ ಭಾಳ ಎಚ್ಚರದಿಂದ ವ್ಯವಹಾರ ಮಾಡಬೇಕಾಗಿದೆ. ಈಗಾಗಲೇ ರಷ್ಯಾ ನಮ್ಮ ಮೂಲತಃ ಮೊದಲಿಂದು ಸಹಜವಾದ ಫ್ರೆಂಡ್ಸ್ ಅನ್ನೋದ್ರ ಜೊತೆಗೆ ಹೊಸ ಫ್ರೆಂಡನ್ನು ಇವತ್ತು ಒಳಗೊಂಡಿದ್ದಾರೆ ಚೈನಾವನ್ನು. ಅವರ ಬಗ್ಗೆಯೂ ಲಕ್ಷ್ಯ ಇಟ್ಟುಕೊಂಡು ತಾನು ನಿರ್ಲಿಪ್ತಾಗಿಟ್ಟುಕೊಂಡು ಅಥವಾ ಇನ್ನೊಂದು ಮಾತಿನಲ್ಲಿ ಗಮನಿಸಬೇಕಾಗಿದ್ದು ಭಾರತ ಇತ್ತ ಆ ಕಡೆಗೂ ಹೋಗಲಾರದು ಈ ಕಡೆಗೂ ಹೋಗಲಾರದು ತನ್ನ ಒಂದು ಆರ್ಥಿಕ ಅಭಿವೃದ್ಧಿ ಎದುರಿಂದ ಸಾಧ್ಯ ಅನ್ನೋ ಸಹಿತ ಇವತ್ತು ಭಾರತ ಚಿಂತನೆ ಮಾಡುವಂಥದ್ದು. ಒಟ್ಟಾರೆಯಾಗಿ ಇದು ಮೂರನೇ ಯುದ್ಧಕ್ಕೆ ಹಾದಿ ಆಗಲಾರದ, ಮೂರನೇ ಮಹಾಯುದ್ಧಕ್ಕೆ ಹಾದಿ ಆಗಲಾರದ ಎಲ್ಲರ ಅಭಿವೃದ್ಧಿ ಅಂತ ಇವರ ನೀತಿಗಳು ನಮ್ಮ ಈ ಟ್ರಂಪ್ರ ನೀತಿಗಳಾದರೆ ಭಾಳ ಉತ್ತಮ ಅಂತ ಸಾಮಾನ್ಯವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಟ್ರಂಪ್ ಅವ್ರ ಮನದಲ್ಲಿ ಏನದ ಅನ್ನೋದನ್ನು ಮುಂದಿನ ದಿನದಲ್ಲಿ ನಾವು ನೋಡಬೇಕಾಗ್ಯದ. ಅಂತೂ ಗೆದ್ದರು, 47ನೇ ಅಧ್ಯಕ್ಷರಾದರು ಅಮೇರಿಕಾದ್ದು, ಮತ್ತು ಒಮ್ಮೆ ಸೋತು ಮತ್ತು ಗೆದ್ದಿದ್ದ ಇತಿಹಾಸದಲ್ಲಿ ಪ್ರಥಮ ಬಾರಿ ಇಂಥದ್ದಾಗಿದ್ದು
ಅದು ಸಹಿತ ಮೆಚ್ಚುವಂಥದ್ದು. ಅದೇನೇ ಇರಲಿ, ಅಮೇರಿಕನ್ರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಅವ್ರ ದೇಶ ಬಲಿಷ್ಠ ಆಗಲಿ, ಅದ್ರ ಜೊತೆಗೆ ಇನ್ನುಳಿದ ಅವರ ಜೊತೆಗಾರರಿರ್ಬೋದು, ಅವ್ರ ವಿರೋಧಿಗಳಿರ್ಬೋದು, ಅವರು ಸಹ ನೆಮ್ಮದಿಯಿಂದ ಬದುಕೊಳ್ಳುವಂಥ ಒಂದು ಏನಾದರೂ ಇಂಟರ್ನ್ಯಾಷನಲ್ ಪಾಲಿಸಿ ಮಾಡಲಿಕ್ಕೆ ಸಾಧ್ಯನ ಟ್ರಂಪ್ನಿಂದ, ತಮ್ಮಲ್ಲಿ ಉದ್ಯೋಗಿಸುವ ಶಕ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನ ಟ್ರಂಪ್ನಿಂದ, ಅಲ್ಲಿಯೂ ಸಹಿತ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯನ ಟ್ರಂಪ್ನಿಂದ ಅನ್ನೋದನ್ನು ಗಮನಿಸ್ಬೋದು. ಟ್ರಂಪರ ಗೆಲುವು ಯಾವ ರೀತಿ ಆಗಬೇಕಪ್ಪ ಅಂತಂದ್ರೆ, ವಿಶ್ವಕ್ಕೆ ಶಾಂತಿ ನೀಡುವಂಥದ್ದು, ಅಭಿವೃದ್ಧಿಯ ತಗೋಗುವಂಥದ್ದಾಗಬೇಕು, ಪುನಃ ಮೂರನೇ ಮಹಾಯುದ್ಧಕ್ಕೆ ದಾರಿ ಆಗಬಾರ್ದು ಅಂತೇಳಿ ಭಾಳಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಮತ್ತು ಭಯನೂ ಪಡ್ತಾ ಇದ್ದಾರೆ. ನಿಮಗೇನು ಅನಿಸ್ತದೆ, ಇದು ಸರಿ ಅನಿಸ್ತದನ? ಹೌದು, ಯುದ್ಧಕ್ಕೆ ಹೋಗೋದು ಸರಿ ಅಂತೀರ, ಇಲ್ಲ ಶಾಂತಿ ಬೇಕಂತೀರ, ಏನು ಮಾಡ್ತೀರಿ ನೀವು? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಹೇ ಸೀತಾರಾಮ್ ಅಥವಾ H16 ನ್ಯೂಸ್ ಚಾನಲ್ಗೆ ನಿಮಗೆ ವಂದನೆ ಹೇಳ್ತಾ, ಹೇ ಸೀತಾರಾಮ್ ಇದು ಸತ್ಯದ ಕೈಗಿರಲಿ, ವಂದನೆಗಳು.